ಹೇ ಗೈಸ್ ಎಲ್ರು ಗೈ ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ವಿಡಿಯೋ. ಎಲ್ರು ಹೆಂಗಿದ್ದೀರಾ? ಏನು ಸಮಾಚಾರಗಳು? ಈ ವಿಡಿಯೋದಲ್ಲಿ ಏನಿರುತ್ತೆ ಅಂತ ಗೊತ್ತಲ್ಲ. ಆಲ್ರೆಡಿ ಎಷ್ಟೋ ಜನ ಗೊತ್ತಿರುತ್ತೆ, ಟೈಟಲ್ ನೋಡಿನೇ ಯಾವ ಥರ ಬ್ರೋ ಛತ್ರಿಗೆ ಟ್ರೈನ್ ಮಾಡೋದು ಅಂತ ನೀವು ಅದೊಂದು ಕ್ಯೂರಿಯಾಸಿಟಿ ಇಟ್ಕೊಂಡು ಬಂದಿರ್ತೀರ. ಅದರಿಂದ ಅಷ್ಟೇ ವಿಡಿಯೋ ಮಾಡಿದೆ. ಕಮೆಂಟ್ಸಲ್ಲಿ ಕಾಣಿಸ್ತಾ ಇತ್ತು ವಿಡಿಯೋ ಮಾಡಿಬ್ರೋ ಅಂತ, ಅದಕ್ಕೋಸ್ಕರ ಒಂದು ಮಾಡಿದೆ. ಓಕೆ ಗೈಸ್, ಈ ವಿಡಿಯೋದಲ್ಲಿ ಫುಲ್ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ನೀವು ಛತ್ರಿಗೆ ರೂಢಿ ಮಾಡ್ಕೊಳ್ಳೋದು ಅಂತ. ಹೊಸಬ್ರಿಗೆ ತುಂಬ ಹೆಲ್ಪ್ ಆಗುತ್ತೆ, ಅಂದರೆ ಹೊಸದಾಗ ಯಾರ್ಯಾರು ಸಾಕಕ್ಕೆ ಬಂದಿರ್ತೀರೋ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಅದರಿಂದ ಅಷ್ಟೇ. ಓಕೆ ಗೈಸ್, ಈ ವಿಡಿಯೋ ನೋಡೋಕ್ಕೆ ಮುಂಚೆ ಯಾರಾದರೂ ಲೈಕ್ ಮಾಡಿಲ್ಲ ಲೈಕ್ ಮಾಡಿ ಗೈಸ್, ಪಡಬೇಡ ಅಂತ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಸೆಕೆಂಡ್ ಚಾನಲ್ಗೂ ಸಬ್ಸ್ಕ್ರೈಬ್ ಆಗ್ಬೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ವಾಟ್ಸಪ್ ಗ್ರೂಪ್ ಬೇಕಾದ ಜಾಯ್ನ್ ಆಗ್ಬೋದು, ಲಿಂಕು ಇನ್ ಡಿಸ್ಕ್ರಿಪ್ಷನ್. ಇನ್ಸ್ಟಾಗ್ರಾಮು ಆಲ್ಸೋ ಲಿಂಕ್ ಇನ್ ಡಿಸ್ಕ್ರಿಪ್ಷನ್. ಬೇಕಾದರೆ ಫಾಲೋ ಮಾಡ್ಕೊಳ್ಳಿ, ಜಾಯ್ನ್ ಹಾಕ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ಗೈಸ್, ಇವಾಗ ಡೈರೆಕ್ಟ್ ಮ್ಯಾಟ್ರಿಗೆ ಬರೋಣ. ಯಾವ ಥರ ಬ್ರೋ ನಮ್ಮ ಅಕ್ಕಿಗಳನ್ನ ಛತ್ರಿಗೆ ರೂಢಿ ಮಾಡೋದು ಅಂತ ಕೇಳ್ತೀರಾ? ನಾನು ಎಲ್ಲ ವಿಡಿಯೋದಲ್ಲೂ ನಾರ್ಮಲಾಗಿ ಹೇಳಿರ್ತೀನಿ ಯಾವ ಥರ ಅಂತ. ಆಲ್ರೆಡಿ ಮಾಡಿದ್ದೀನಿ ಅದ್ರ ಮೇಲೇ ಒಂದೆರಡು ವಿಡಿಯೋ, ಆದ್ರೇನು ಕೇಳ್ತಾ ಇದ್ರಲ್ಲ ಅದರಿಂದ ಅಷ್ಟೇ ಮಾಡಿದೆ ಮತ್ತೆ. ಓಕೆ ಗೈಸ್, ಫಸ್ಟು ನೀವು ಛತ್ರಿ ಯಾವ ಥರ ಕಟ್ಟಬೇಕು ಅಂತ ಹೇಳ್ಬಿಡ್ತೀನಿ. ನಿಮ್ಮ ಅಕ್ಕಪಕ್ಕ ಯಾವ ಮನೆ ಇರ್ತದೆ ಅದಕ್ಕಿಂತ ಸ್ವಲ್ಪ ಹೈಟ್ ಇರಬೇಕು ನಿಮ್ಮ ಮನೆ. ಸೊ ನಿಮ್ಮ ಮನೆ ಅಲ್ಲ, ನಿಮ್ಮ ಛತ್ರಿ. ಓಕೆನಾ? ಅಂದರೆ ಅಕ್ಕಪಕ್ಕ ಬಿಲ್ಡಿಂಗ್ ಯಾವ್ದು ಇರುತ್ತೋ ಅದಕ್ಕಿಂತ ಹೈಟ್ ಇರಬೇಕು. ನೋಡಿ, ನಮ್ದು ಈ ಬಿಲ್ಡಿಂಗಿಂತ ಹೈಟ್ ಇದೆ ಇದು, ನೋಡಿ ಈ ಬಿಲ್ಡಿಂಗಿಂತ ಹೈಟ್ ಇದೆ ಆ ಥರ. ಮತ್ತು ಈ ಬಿಲ್ಡಿಂಗಿಂತ ಹೈಟ್ ಕಟ್ಟಬೇಕಲ್ಲ ಬ್ರೋ ಅಂತ ಕೇಳ್ಬೋದು. ಆ ಬಿಲ್ಡಿಂಗಿಂತ ಹೈಟ್ ಕಟ್ಟೋಕ್ಕಲ್ಲ, ಆಗಲ್ಲ ಅದರಿಂದ. ಓಕೆನಾ? ಆ ಥರ ಹೈಟಲ್ಲಿ ಕಟ್ಟಿರಬೇಕು. ಛತ್ರಿ ರೂಢಿ ಮಾಡೋದ್ರಲ್ಲಿ ಎರಡು ಥರ ಇದೆ, ಒಂದು ಬಂದು ಚೋರಿ ಬಾಕ್ಸಲ್ಲಿ, ಇನ್ನೊಂದು ಬಂದು ನಾರ್ಮಲ್ ಹಂಗೆ. ಈ ಚೋರಿ ಬಾಕ್ಸಲ್ಲಿ ಹೆಂಗಂದ್ರೆ, ಡೈಲಿ ನೀವು ಒಂದು ಎರಡು ಅವರ್ ಅಕ್ಕಿನ ಬಿಟ್ಟರೆ ಸಾಕು, ಚೋರಿ ಬಾಕ್ಸಲ್ಲಿ ಅದು ಕೂಟ ನೀರು ಒಳಗಡೆನೆ ಇಟ್ಟು ಡೈರೆಕ್ಟ್ ಛತ್ರಿ ಕಟ್ಟಿದ್ರೆ ಸಾಕು. ಡೈರೆಕ್ಟ್ ಛತ್ರಿ ಕಟ್ಟಿದ್ರೆ ಅದು ಆರಾಮಾಗಿ ಆ ಕಡೆ ಈ ಕಡೆ ನೋಡ್ಕೊಳ್ಳುತ್ತೆ. ಆ ಥರ ಎಷ್ಟು ದಿನ ಮಾಡಬೇಕು ಅಂತ ಕೇಳ್ಬೋದು. ಆ ಥರ ಒಂದು ಎರಡು ದಿವಸ ಮಾಡಿದ್ರೆ ಸಾಕು. ಸಾರಿ ಗೈಸ್, ಆ ಥರ ಒಂದು ವೀಕ್ ಮಾಡಬೇಕು, ಅಂದರೆ ಎರಡೆರಡು ಅವರ್ ಬಿಡಬೇಕು ದಿನಕ್ಕೆ. ಓಕೆನಾ? ಕಂಟಿನ್ಯೂಸ್ ಆಗೂ ಬಿಡ್ಬೋದು, ಇಲ್ಲಾಂದ್ರೆ ದಿನ ಬಿಟ್ಟು ದಿನ ಬಿಡ್ಬೋದು, ಅದು ನಿಮ್ಮಿಷ್ಟ. ಆಲ್ಮೋಸ್ಟ್ ಒಳಗಡೆ ಊಟ ನೀರಿಟ್ಟು ಬಿಟ್ಬಿಟ್ರೆ ಅದು ಆರಾಮಾಗಿ ಹೊಟ್ಟೆ ಸೇದಾಗ ತಿನ್ನುತ್ತಲ್ಲೇ ನೀರು ಕುಡ್ದು ಅಲ್ಲೇ ನೋಡ್ಕೊಂಡಿರುತ್ತೆ. ಇನ್ನೊಂದು ಥರ ಯಾವ ಥರ ಅಂತ ಹೇಳ್ತೀನಿ. ಇನ್ನೊಂದು ಥರ ಯಾವ ಥರ ಅಂದರೆ, ಯಾವ ಅಕ್ಕಿ ನೀವು ಬಿಡಬೇಕೋ ಛತ್ರಿ ಮೇಲೆ ಅದು ನಿಮ್ಮ ಗೂಡಕ್ಕೆ ಪಳಗಿರುತ್ತೆ, ಛತ್ರಿಗೆ ಮಾತ್ರ ಪಳಗಿರಲ್ಲ. ಓಕೆನಾ? ಅದು ಏನು ಮಾಡಬೇಕು ಅಂದರೆ, ಅಕ್ಕಿನ ಕತ್ತು ಬಿಟ್ಟು, ಅಂದರೆ ಕತ್ತು ಗಂಟ ಬಿಟ್ಟು, ಇನ್ನು ಮಿಕ್ಕಿದೆಲ್ಲ ಬಾಡಿ ಎಲ್ಲ ಪೂರ್ತಿ ನೆನೆಸ್ಬೇಕು ನೀರಲ್ಲಿ. ಅಕ್ಕಿನ ಪೂರ್ತಿ ಇಲ್ಲಿ ಕತ್ತಿದೆಯಲ್ಲ, ಈ ಕತ್ತನ್ನ ಬಿಟ್ಟು ಇನ್ನು ಮಿಕ್ಕಿದ ಫುಲ್ಲು ಬಾಡಿ ಕಾಲು ಗೀಲೆಲ್ಲ ನೆನೆಸಿ ಅಕ್ಕಿ ನೆತ್ತಿ ಛತ್ರಿ ಮೇಲೆ ಹಾಕಿದ್ರೆ ಪಳಗುತ್ತೆ. ಯಾಕಂದರೆ ಒಬ್ಬೊಬ್ಬರ ಹತ್ರ ಚೋರಿ ಬಾಕ್ಸ್ ಇರಲ್ಲ, ಅದರಿಂದ ಈ ಥರನೂ ಮಾಡ್ಬೋದು ಇಲ್ಲ ಆ ಥರನೂ ಮಾಡ್ಬೋದು. ಓಕೆನಾ? ಅದನ್ನ ಎಷ್ಟು ದಿನ ಮಾಡಬೇಕು ಅಂದರೆ ಅದೂ ಸೇಮೇ, 7 ಡೇಸು. ಓಕೆನಾ? ಆದರೂ ನೆನೆಯುತ್ತಲ್ಲ, ನೆಂದಿರುತ್ತಲ್ಲ ಅಕ್ಕಿ, ಅಕ್ಕಿ ನೆಂದಿದ್ರೆ ಆರಲ್ಲ ಎಲ್ಲೂ, ಅಲ್ಲೇ ಕೂತಿರುತ್ತೆ ಒಂದೇ ಕಡೆ. ಓಕೆನಾ ಗೈಸ್? ಅಲ್ಲೇ ಕೂತಿರುತ್ತೆ. ನೀವು ಆ ಥರ ಒಂದು ವೀಕ್ಲಿ ಒಂದು 3 ಟೈಮ್ಸ್ 4 ಟೈಮ್ಸ್ ಆ ಥರ ಮಾಡ್ಕೊಂಡು ಹೋದರೆ ಅಕ್ಕಿ ಪಕ್ಕ ನಿಮ್ಮ ಗೂಡಲ್ಲೇ ಇಳಿಯುತ್ತೆ, ಎಲ್ಲೂ ಕಳ್ಳಗಿಳ ಬೀಳಲ್ಲ. ಕಳ್ಳ ಅಂದರೆ ಕಳ್ಳಗಿಳ ಬೀಳಲ್ಲ, ಕಳ್ಳ ಆಗುತ್ತೆ ಅಕ್ಕಿ ಕ್ಲೀನಾಗಿ. ಓಕೆನಾ? ಆಮೇಲೆ ಖಾಲಿ ಬೀಳಲ್ಲ, ಅಲ್ಲಿ ಇಲ್ಲಿ ಎಲ್ಲಾದರೂ ಹೋಗಿ ಬಿಲ್ಡಿಂಗ್ ಮೇಲೆ ಕುತ್ಕೊಳ್ಳೋದು ಆ ಥರ ಎಲ್ಲ ಆಗೋ ಚಾನ್ಸಸ್ ಇರಲ್ಲ. ನಿಮ್ಮ ಮನೆಗೆ ಪಕ್ಕ ಕಳ್ಳ ಆಗುತ್ತೆ, ಎಷ್ಟೊತ್ತಾನ ಅರಲಿ ನಿಮ್ಮ ಗೂಡಿಗೆ ಇಳಿಯುತ್ತೆ ಅವಾಗ. ಓಕೆನಾ? ಇಷ್ಟೇ ಗೈಸ್ ಟ್ರೈನಿಂಗು ಅಕ್ಕಿಗೆ ಛತ್ರಿಗೆ, ಅಕ್ಕಿಗೆ ಛತ್ರಿಗೆ ಇರೋ ಇದೆ ಇಷ್ಟೇ. ಓಕೆನಾ ಸಂಬಂಧ? ಓಕೆ ಗೈಸ್, ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿರುತ್ತೆ ಅನ್ಕೊತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಗೈಸ್ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟಾಟಾ, ಬೈ ಬೈ ಗೈಸ್.